ಜನಸಾಮಾನ್ಯರು ಶಾಂತಿಯಿಂದ ನೆಮ್ಮದಿಯಿಂದ ಸಹೋದರತೆಯಿಂದ ಬಹಳ ಒಳ್ಳೆಯ ರೀತಿಯ ಒಂದು ಜೀವನವನ್ನು ನಡೆಸಬೇಕು ಅಂತಾದರೆ BJP ಅನಿವಾರ್ಯ. ಈ ಬಾರಿ BJP ಬರ್ತದೆ, ನಮ್ಮ ಉಳ್ಳಾಳವನ್ನು ಸ್ವರ್ಗ ಮಾಡಬಹುದಿತ್ತು. ಉಳ್ಳಾಳದಲ್ಲಿ ಒಂದು ಬಹಳ ಒಂದು ಆಕಸ್ಮಿಕವಾದ ಒಂದು ಫಲಿತಾಂಶ ನಾವು ಈ ಬಾರಿ ಕಾಣ್ತೀವಿ. ಕರ್ನಾಟಕದಲ್ಲಿ BJP ಬರಲೇಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಕೇಂದ್ರ ಸರ್ಕಾರ ಮತ್ತು ನಮ್ಮ ಯಡಿಯೂರಪ್ಪಜಿಯವರು ಮತ್ತು ಈಗ ಇರತಕ್ಕಂಥ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳ ನಮ್ಮ ರಾಜ್ಯ ಸರ್ಕಾರ ಇಷ್ಟೊಂದು ಜನಪರ ಯೋಜನೆಗಳನ್ನು ಕೊಟ್ಟಿದೆ ಅಂತೇಳಿದರೆ ಇವತ್ತು ಪ್ರತಿ ರಾಜ್ಯದಲ್ಲೂ ಕೂಡ ಯಾವುದಾದರೂ ಒಂದು ಯೋಜನೆ ಪ್ರತಿಯೊಂದು ಮನೆಯೂ ಕೂಡ ತಲುಪಿದೆ. ಆದ್ದರಿಂದ ಇವತ್ತು ಜನಸಾಮಾನ್ಯರು ಶಾಂತಿಯಿಂದ ನೆಮ್ಮದಿಯಿಂದ ಸಹೋದರತೆಯಿಂದ ಬಹಳ ಒಳ್ಳೆಯ ರೀತಿಯ ಒಂದು ಜೀವನವನ್ನು ನಡೆಸಬೇಕು ಅಂತಾದರೆ BJP ಅನಿವಾರ್ಯ. ಅದಕ್ಕೆ ನಾವು ಹೇಳೋದು BJP ನಮಗೆ ಭರವಸೆ ಅಂತೇಳಿ. ಉಳ್ಳಾಳದಲ್ಲಿ ಒಂದು ಬಹಳ ಒಂದು ಆಕಸ್ಮಿಕವಾದ ಒಂದು ಫಲಿತಾಂಶ ನಾವು ಈ ಬಾರಿ ಕಾಣ್ತೀವಿ. ಯಾವ ರೀತಿ ಅಂತ ಹೇಳಿದ್ರೆ, ನಾನು ಈ ಒಂದು ಚುನಾವಣಾ ನಿರ್ವಹಣಾ ಸಮಿತಿ ಸಂಚಾಲಕನಾಗಿ ನಾನೊಂದು ವಿಶ್ವಾಸದಲ್ಲಿ ಹೇಳ್ತಕ್ಕಂಥ ಮಾತು ಏನು ಅಂತ ಹೇಳಿದ್ರೆ, ಈ ಬಾರಿ BJP ಬರ್ತದೆ. ಯಾವ ರೀತಿ ಅಂತ ಹೇಳಿದ್ರೆ, ಈ ಒಂದು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಮತ್ತು ಅವರ ತಂದೆ ಕಳೆದ 38 ವರ್ಷಗಳವರೆಗೆ ಇಲ್ಲಿ ನಿರಂತರವಾಗಿ ಇಲ್ಲಿ ಅದರ ಮಧ್ಯೆ ನಮ್ಮ ಜಯರಾಮ್ ಶೆಟ್ಟಿಯವರು ಒಂದು ಬಾರಿ ಶಾಸಕರಾಗಿದ್ದರು. ಜಯರಾಮ್ ಶೆಟ್ಟಿಯವರು ಆದಂಥ ಸಂದರ್ಭದಲ್ಲಿ ಆದಂಥ ಅಭಿವೃದ್ಧಿ ನೋಡಿ, ಇವರು 38 ವರ್ಷಗಳು ಮಾಡಿದಂಥ ಕೆಲಸ ಕಾರ್ಯಗಳನ್ನು ನೋಡಿ, ಸಮಸ್ಯೆಗಳ ಆಗರಣೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ. ಇವತ್ತು ತ್ಯಾಜ್ಯ ಘಟಕ ವಿಲೇವಾರಿ ಆಗಿರ್ಬೋದು, ನಮ್ಮ ಅಗ್ನಿಶಾಮಕ ದಳದ ವ್ಯವಸ್ಥೆ ಆಗಿರ್ಬೋದು, ಹೆಚ್ಚು ಬೇಡ ನಮ್ಮ ತುಕ್ಕೋಟಿನ ಒಂದು ಬಸ್ ನಿಲ್ದಾಣ, ಆ ಬಸ್ ನಿಲ್ದಾಣವನ್ನು ನೋಡಿ, ನಮ್ಮ ಉಳ್ಳಾಳವನ್ನು ಸ್ವರ್ಗ ಮಾಡ್ಬೋದಿತ್ತು. ನನ್ನ ಲೆಕ್ಕದಲ್ಲಿ ನಾನು ಒಂದು ವೇಳೆ ಈ ರೀತಿಯ ಸ್ಥಾನದಲ್ಲಿದ್ದರೆ ಆ ಥರ ಮಾಡ್ತಿದ್ದು ನನಗೆ ಅನ್ನಿಸ್ತದೆ ಒಂದೊಂದು ಬಾರಿ. ಯಾಕೆ ಅಂತ ಹೇಳಿದ್ರೆ, ನಾನು ಒಂದಿಷ್ಟು ಬಾರಿ ಶಾಸಕನಾಗಿ, ಒಂದಿಷ್ಟು ಬಾರಿ ಮಂತ್ರಿ ಕ್ಯಾಬಿನೆಟ್ ದರ್ಜೆ ಸಚಿವನಾಗಿ ನಾನೇನು ಮಾಡಿದ್ದೇನೆ ಅದನ್ನು ಕೂಡ ನಾವು ನೋಡಬೇಕಾಗ್ತದೆ. ಇಲ್ಲಿ ಜನಸಾಮಾನ್ಯರು ಅದನ್ನು ಸೂಕ್ಷ್ಮವಾಗಿ ಅತ್ಯಂತ ಸೂಕ್ಷ್ಮ ಗಮನಿಸ್ತಾರಂತ ನಾನಾದರೂ ಭಾವಿಸ್ತೇನೆ. ನಾನು ಅದಕ್ಕೆ ಹೇಳೋದು, ನಮ್ಮ ಅಭ್ಯರ್ಥಿ ಸತೀಶ್ ಕುಂಪಾಲ್ರವರು ಅತ್ಯಂತ ಕೆಳಮಟ್ಟದಲ್ಲಿ ಪಕ್ಷದಲ್ಲಿ ಬೆಳೆದು ಬೆಳೆದು ಇವತ್ತು ಉಳ್ಳಾಲದ ಈ ಒಂದು ತಾಲೂಕಿನ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ಪಕ್ಷ ನಮಗೆ ನೀಡಿದೆ. ನಾವೆಲ್ಲರೂ ಕೂಡ ಸೇರಿ ಇವತ್ತು ಒಂದು ಒಳ್ಳೆಯ ತಂಡವನ್ನು ನಾವು ರಚನೆ ಮಾಡಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅಂತಂದರೆ ಯಾವೆಲ್ಲ ಕಾರ್ಯತಂತ್ರಗಳನ್ನು ನಾವು ಮಾಡಬೇಕು ಅದೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ನನಗೆ ಇವತ್ತಿನವರೆಗೆ ನನ್ನ ಮನಸ್ಸು ಒಂದು ಒಳ್ಳೆಯ ಒಂದು ಅವಕಾಶ ಈ ಬಾರಿ ಜನ ಖಂಡಿತವಾಗಿಯೂ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಕೊಡ್ತಾರೆ. ಒಂದು ಚಿತ್ರಣವೇ ಇಲ್ಲಿ ಬದಲಾಗ್ತದೆ. ಆ ಕೆಲಸವನ್ನು ನಾವು ಮಾಡ್ತೀವಿ. ಸತೀಶನ್ನ MLA ಆಗಿ ಮಾಡೋದಿಲ್ಲ, ಅವರನ್ನು ನಿಂತು ಅವರ ನೇತೃತ್ವದಲ್ಲಿ ನಾವ್ಯಾರು ನಾವೇ ನಾಯಕರದ್ದೇ ಪಕ್ಷದ ನಾವೆಲ್ಲ ನಿಂತು ಈ ಒಂದು 5 ವರ್ಷದ ಕೆಲಸ ಮಾಡ್ತೇವೆ. ಜನ ಮತ್ತೆ ತಿರುಗಿ ಭಾರತೀಯ ಜನತಾ ಪಕ್ಷವನ್ನೇ ಈ ಉಳ್ಳಾಲ ವಿಧಾನಸಭೆಯಲ್ಲಿ ಬಹುಮತದಿಂದ ಆರಿಸುವಂಥ ಕೆಲಸವನ್ನು ನಾವು ಖಂಡಿತವಾಗಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಒಗ್ಗಟ್ಟಾಗಿ ಮಾಡ್ತೇವೆ.